ಡಿಸೆಂಬರ್ 30ರಂದು ಮಂಡ್ಯ ಜಿಲ್ಲೆಗೆ ಬಿಜೆಪಿ ಚಾಣಕ್ಯ ಭೇಟಿ. ಹಳೆ ಮೈಸೂರು ಭಾಗದಲ್ಲಿ ಕಮಲದ ರಣತಂತ್ರವೇನು? ದಳ ಹಣಿಯಲು ಬಿಜೆಪಿಗೆ ಸುಮಾಗಮವಾಗುತ್ತಾ? ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಬಿಜೆಪಿ ಇದೀಗ ಸಜ್ಜಾಗಿದೆ. ಡಿಸೆಂಬರ್ 30ರಂದು ಮಂಡ್ಯ ಜಿಲ್ಲೆಗೆ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ. ಮಂಡ್ಯ ವ್ಯಾಪ್ತಿಯಲ್ಲಿ ಅಮಿತ್ ಶಾ ಅವರು ಚುನಾವಣಾ ರಣಕಹಳೆಯನ್ನ ಊದುತ್ತಾರೆ. ಅಮಿತ್ ಶಾ ಆಗಮನ ರಾಜ್ಯ ನಾಯಕರಿಗೆ ಹೊಸ ಟಾಸ್ಕ್ ನೀಡಲಾಗಿದೆ. ಸಂಸದೆ ಸುಮಲತಾರನ್ನ ಬಿಜೆಪಿ ವೇದಿಕೆಗೆ ಕರೆತರಲು ಈ ಟಾಸ್ಕ್ ನೀಡಲಾಗಿದೆ. ಸುಮಲತಾ ಬಿಜೆಪಿಗೆ ಸೇರ್ಪಡೆಯಾದರೆ ಸಾಲು ಸಾಲು ಲಾಭ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಈಗಾಗಲೇ ಬಿಜೆಪಿ ಮಾಡ್ಕೊಂಡಿದೆ. ಹಾಗಾದ್ರೆ ಸುಮಲತಾ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾರಾ? ಬಿಜೆಪಿ ಪಕ್ಷವನ್ನ ಅದೇ ದಿನ ಅವರು ಸೇರ್ಪಡೆ ಆಗ್ತಾರಾ? ಈ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿಯ ನಾಯಕರು ಸಾಕಷ್ಟು ಸಲ ಬೈ ಎಲೆಕ್ಷನ್ ಇದ್ದಂತಹ ಸಂದರ್ಭ ಆಗಿರಬಹುದು, ಈ ಹಿಂದಿನ ವಿಧಾನಸಭಾ ಚುನಾವಣೆ ಆಗಿರಬಹುದು, ಅವಾಗ ಸುಮಲತಾ ಅವರ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರಿಗೆ ಬಿಜೆಪಿ ಫೇವರ್ ಆಗಿ ಪ್ರಚಾರ ಮಾಡುವಂತೆಯೂ ಕೂಡ ಕೇಳಿಕೊಂಡ್ರು. ಆ ಸಂದರ್ಭದಲ್ಲಿ ಸುಮಲತಾ ಅವರು ಆ ಮಾತು ಕೇಳಿರಲಿಲ್ಲ. ಆದ್ರೆ ಈಗ ಸುಮಲತಾ ಅವರ ಪ್ಲಾನ್ ಏನಿದೆ, ಅವರು ಬಿಜೆಪಿ ಪಕ್ಷವನ್ನ ಸೇರ್ಪಡೆಗೊಳ್ತಾರಾ, ಆ ಬಗ್ಗೆ ಒಲವು ತೋರಿಸ್ತಾರಾ, ಕುತೂಹಲ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಡಿಸೆಂಬರ್ 30ಕ್ಕೆ ಅಮಿತ್ ಶಾ ಅವರ ಆಗಮನ ಬೆನ್ನಲ್ಲೇ ಸಂಸದೆ ಸುಮಲತಾ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಕರಿಬೇಕು, ಪಕ್ಷಕ್ಕೆ ಸೇರ್ಪಡೆಗೊಳಿಸಬೇಕು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸುಮಲತಾ ಅವರು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರೆ ಏನೆಲ್ಲ ಲಾಭ ಸಿಗಬಹುದು ಬಿಜೆಪಿಗೆ? ರಾಜ್ಯ ಪ್ರವಾಸಕ್ಕೆ ಆಗಮಿಸುತ್ತಿದ್ದಾರೆ ಅಮಿತ್ ಶಾ ಅವರು. ಆ ಒಂದು ಸಂದರ್ಭದಲ್ಲೇ ಸುಮಲತಾ ಅಂಬರೀಶ್ ಹಾಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬೆಂಬಲಿತ ಪಕ್ಷೇತರ ಸಂಸದೆ ಅವ್ರನ್ನ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಮಾಡಬೇಕು ಅನ್ನೋ ಕಟ್ಟುನಿಟ್ಟಿನ ಸೂಚನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕಚೇರಿಯಿಂದಲೇ. ಮಧುಸೂದನ್, ಮತ್ತೆ ಸಂಪರ್ಕ ಮಾಡ್ತೀವಿ. ಸುಮಲತಾ ಅವರು ಬಿಜೆಪಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರಾ, ಅವರನ್ನ ಮನವೊಲಿಸುವಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ಯಶಸ್ವಿ ಆಗ್ತಾರಾ, ಅವ್ರ ಜೊತೆ ಏನೆಲ್ಲ ಮಾತನಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಈ ಹಿಂದಿನ ಲೋಕಸಭಾ ಎಲೆಕ್ಷನ್ ಅಲ್ಲಿ ಸುಮಲತಾ ಅವರು ಮಂಡ್ಯದಲ್ಲಿ ಗೆದ್ದು ಸಂಸದೆಯಾಗಿದ್ದಾರೆ. ಆ ಎಲೆಕ್ಷನ್ ನಡೆದಿರುವಂತಹ ಸಂದರ್ಭ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುಮಲತಾ ಅವರು ಮಾಡಿರುವಂತಹ ಭಾಷಣ ಆಗಿರಬಹುದು, ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಸ್ ಆಗಿರಬಹುದು, ಅಥವಾ ಅವರು ಮೂಡಿಸಿದಂತಹ ಛಾಪು ಆಗಿರಬಹುದು, ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸುಮಲತಾ ಅವರು ಮಂಡ್ಯದಾದ್ಯಂತ ಸಾಕಷ್ಟು ಫಾಲೋವರ್ಸ್ ಗಳನ್ನು ಕೂಡ ಹೊಂದಿದ್ದಾರೆ, ಅವರೆಲ್ಲರೂ ಕೂಡ ಬಿಜೆಪಿ ಮೇಲೆ ಒಲವು ತೋರಿಸಬಹುದು ಅಂತ. ಯಾಕಂದ್ರೆ ಮಂಡ್ಯ ಜೆಡಿಎಸ್ ನ ಭದ್ರಕೋಟೆ, ಸೊ ಹಾಗಾಗಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್ ಪ್ಲೀಸ್ ಕಂಟಿನ್ಯೂ. ಮಧುಸೂದನ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪ್ಲೀಸ್ ಕಂಟಿನ್ಯೂ, ಮಾಹಿತಿ ನೀಡ್ತಾ ಇದ್ರಿ ನೀವು. ಡಿಸೆಂಬರ್ 30 ತಾರೀಕು ಮೂರು ದಿನದ ಕಾಲ ಮಂಡ್ಯ ಜಿಲ್ಲಾ ಪ್ರವಾಸ, ಅದಾದ ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರವಾಸಕ್ಕೆ ಏನು ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಈ ಒಂದು ವೇದಿಕೆಯಲ್ಲೇ ಮಂಡ್ಯ ಸಂಸದೆ ಆಗಿರುವಂತಹ ಬಿಜೆಪಿ ಬೆಂಬಲಿತ ಪಕ್ಷೇತರ ಸಂಸದೆ ಸುಮಲತಾ ಅಂಬರೀಶ್ ಅವ್ರನ್ನ ಸೇರ್ಪಡೆ ಮಾಡಬೇಕು ಅನ್ನೋ ಕಟ್ಟುನಿಟ್ಟಿನ ಸೂಚನೆಯನ್ನ ನೇರವಾಗಿ ಕೇಂದ್ರದ ಗೃಹ ಸಚಿವರ ಇಲಾಖೆಯಿಂದ ರಾಜ್ಯದ ಬಿಜೆಪಿ ನಾಯಕರಿಗೆ ನೀಡಲಾಗಿದೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೀಗ ನ್ಯೂಸ್ ಪಾಸ್ಗೆ ಲಭ್ಯ ಆಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕಚೇರಿಯಿಂದ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಸುಮಲತಾ ಅಂಬರೀಶ್ ಅವ್ರನ್ನ ಇದೇ ಭಾಗಕ್ಕೆ ನಾವೇನು ಬರ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಸೇರ್ಪಡೆ ಮಾಡಿದ್ದೆ. ಆದರೆ 2023ರಲ್ಲಿ ಎದುರಾಗೋ ಅಂತ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಂದಷ್ಟು ಅನುಕೂಲಕರವಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಜೊತೆಗೆ 2024ರಲ್ಲಿ ಎದುರಾಗೋ ಅಂತ ಲೋಕಸಭಾ ಕ್ಷೇತ್ರದ ಚುನಾವಣೆಗೂ ಕೂಡ ನಾವು ನೇರವಾಗಿ ಸುಮಲತಾ ಅಂಬರೀಷ್ ಅವ್ರನ್ನೇ ಅಖಾಡಕ್ಕೆ ಇಳಿಸ್ಲಿಕ್ಕೆ ಇಲ್ಲಿಂದನೇ ರಣಕಹಳೆ ಊದಬಹುದು ಅನ್ನೋ ಆನ್ಲೈನ್ ಅಜೆಂಡಾವನ್ನು ಇಟ್ಕೊಂಡ್ರು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅವರ ಕಚೇರಿಯ ಮೂಲಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಂದು ವಿಚಾರನ ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತೆ. ಏಪ್ರಿಲ್ 1ನೇ ತಾರೀಕು ಈ ವರ್ಷದಲ್ಲಿ ನಡೆದಂಥ ಕೋರ್ ಕಮಿಟಿ ಸಭೆ ಏನಿದೆ ಆ ಒಂದು ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರುವಂಥ ಹಳೆ ಮೈಸೂರು ಭಾಗದ 11 ಜಿಲ್ಲೆಯ 89 ವಿಧಾನಸಭಾ ಕ್ಷೇತ್ರಗಳಿಗೆ ಬಿಜೆಪಿಯ ನಾಯಕರು ಮುಖಂಡರು ನುಗ್ಗಬೇಕು, ಅಲ್ಲಿರುವಂಥ ಒಕ್ಕಲಿಗ ಮತಗಳನ್ನ ಬಿಜೆಪಿ ಅಂತ ತರಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಈಗ ಸುಮಲತಾ ಅಂಬರೀಶ್ ಅವ್ರನ್ನ ಸೆಳೆಯುವಂಥ ಕಾರ್ಯ ಆಗ್ತಾ ಇದೆ. ಅದಾಗುತ್ತಾ ಇಲ್ವಾ ಕಾದ್ ನೋಡ್ಬೇಕಾಗುತ್ತೆ ಸಭಾ. ಧನ್ಯವಾದ ಮಧುಸೂದನ್.